खड़गे जी, बाप और बेटे ने मुझे कुछ कहा अंदरे नानू नन मगा प्रियांक अवरिगे नाव इंसल्ट माड़िदे अंते ಒಬ್ಬ ದೇಶದ ಪ್ರಧಾನಮಂತ್ರಿ ಅವರಿಗೆ ನಾವು ಇನ್ಸಲ್ಟ್ ಹೆಂಗ್ ಮಾಡಕ್ಕಾಗ್ತದೆ? ಯಾರೇ ಇದ್ರು ನಮ್ಮವರು, ಆದ್ರೆ ನೀವು ಕರ್ನಾಟಕಕ್ಕೆ ಇನ್ಸಲ್ಟ್ ಮಾಡ್ತಾ ಇದ್ದೀರಿ. ಇಲ್ಲಿ ನಮಗೇನ್ ಕೊಟ್ಟಿರಿ ಹೇಳಿ? ನಾವು ಸೆಂಟ್ರಲ್ ಯೂನಿವರ್ಸಿಟಿ ತಂದೇವೆ. ನಾವು ಹಿಂದೆ 400-500 ಕೋಟಿ ರೂಪಾಯಿ ನಾನು ತಂದು ಅಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಕಟ್ಟಿದೆವೆ. ಆದ್ರೆ ಅಲ್ಲಿ ಡಿಪಾರ್ಟ್ಮೆಂಟ್ಗಳೇ ಕಡಿಮೆ, ವೇಕೆನ್ಸಿಗಳು ತುಂಬಾ ಅಲ್ಲ. ಇಲ್ಲಿನ ಜನರಿಗೆ ಅರಾರಿದ್ರು ತಗೊಳ್ಳೋದಿಲ್ಲ. ಇಎಸ್ಐ ದೊಡ್ಡ ಹಾಸ್ಪಿಟಲ್ ಮಾಡಿದೇವೆ. ನಾವ್ ಹೇಳ್ದೇವೆ ಗುಲ್ಬರ್ಗಕ್ಕೆ ಒಂದು ಏಮ್ಸ್ ಮಾಡ್ರಿ, ಸುಮಾರು 1000 ಕೋಟಿ ನಾವು 3 ವರ್ಷದಲ್ಲಿ ಖರ್ಚು ಮಾಡಿ ಅಂತದ್ ನಿಲ್ಸಿದ್ದೇವೆ. ಈಗ ಅದಕ್ಕೆ ದನದ ಕೊಟ್ಟಿಗೆ ಮಾಡ್ದಂಗ್ ಮಾಡಿದ. ಯಾಕೆ ಇಷ್ಟೊಂದು ಅಶುವ? ನಿಮ್ದೊಂದು ಪೈಸಾ ಇಲ್ಲ, ನಾವು ತಂದಿದ್ದೇವೆ. ಇದಕ್ಕೂ ದುಡ್ಡಿಲ್ಲ. ರಾಷ್ಟ್ರೀಯ ಹೆದ್ದಾರಿ ನಾವು ಸೋಲಾಪುರಿಂದ ಬೆಂಗಳೂರುವರೆಗೆ, ಆಮೇಲೆ ಬೀದರ್ಲಿಂದ ಹಿರಿಯೂರುವರೆಗೆ ಮೈಸೂರುವರೆಗೆ, ಅದಕ್ಕೆ ನಾವು ದುಡ್ಡು ತಂದೇವೆ. ಕೆಲಸ ನಡೆದಿತ್ತು, ಅದಕ್ಕೆ ನಿಲ್ಲಿಸ್ಬಿಟ್ರು. ಅದೇ ಮೈಸೂರಿನಲ್ಲಿ ಹೋದ್ರು ನಡೆದಂತ ಕೆಲಸ 2 ಲೈನ್ ರೋಡ್ ಇತ್ತಲ್ಲಿ, ಅದು 4 ಲೈನ್ ರೋಡು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ಆಯ್ತು. ಈಗ ಅದಕ್ಕೆ 6 ಲೈನ್ ರೋಡ್ ಆಗಿದೆ, ಕೆಲವು ಕಡೆ 8 ಲೈನ್ ಆಗಿದೆ. ಅದು ಉದ್ಘಾಟನೆ ಮಾಡಕ್ಕೆ ಇವರು ಡೆಲ್ಲಿಯಿಂದ ಬಂದು ಆ ಇನಾಗ್ರೇಷನ್ ಖರ್ಚನೆ ಕೋಟ್ಯಾಂತರ ರೂಪಾಯಿ. ಅರೆ, ಹಳೆ ರೋಡಿಗೆ ಇನಾಗ್ರೇಷನ್ ಮಾಡ್ತೀರಿ ನೀವು?